ನಮಸ್ಕಾರ ನಾನು ನಿಮ್ಮ ಡಿಸಿ ಜಿ ಜಗದೀಶ್ ಮಾತಾಡ್ತಾ ಇದ್ದೇನೆ ಕರೋನಾ ಸ್ವಲ್ಪ ಮಟ್ಟಿಗೆ ಇಳಿಕೆಯನ್ನು ಕಾಣ್ತಾ ಇದೆ ಬಹಳ ಮುಖ್ಯವಾಗಿ ಈಗಲೂ ಸಹ ಕರೋನಾ ಪ್ರಕರಣಗಳು ಎಲ್ಲಿ ಕಂಡುಬರ್ತಾ ಇದೆ ಅಂದ್ರೆ ಯಾರು ಮದುವೆ ಮಾಡ್ತಾರೆ ಯಾರು ಮೆಹಂದಿ ಮಾಡ್ತಾರೆ ಅಂತ ಮನೆಗಳಲ್ಲಿ ಆ ಮೆಹಂದಿಗೆ ಮತ್ತು ಮದುವೆಗೆ ಭಾಗವಹಿಸಿದವರಲ್ಲಿ ಕರೋನಾ ಕಂಡುಬರ್ತದೆ ಉಳಿದಂತೆ ಕರೋನಾ ಸ್ವಲ್ಪ ನಿಯಂತ್ರಣದಲ್ಲಿದೆ ಇನ್ನು ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಯಾರೆಲ್ಲ ಓಡಾಡ್ತಾರೆ ಅಗತ್ಯ ವಸ್ತುಗಳಿಗಾಗಿ ಹೋಗಿ ಆ ಅಂಗಡಿಯಲ್ಲಿ ಖರೀದಿ ಮಾಡಿ ಬಂದಂತವರಲ್ಲೂ ಸಹ ಕರೋನಾ ಕಂಡುಬರ್ತಾ ಇದೆ ನಾನು ಈಗಾಗಲೇ ಸಾಕಷ್ಟು ಜನರನ್ನ ಭೇಟಿ ಮಾಡಿದ್ದೇನೆ ಯಾರೆಲ್ಲ ಹೋಮ್ ಐಸೋಲೇಷನ್ ಇದ್ದಾರೆ ಅವರನ್ನೆಲ್ಲ ಭೇಟಿ ಮಾಡಿ ಮಾಹಿತಿಯನ್ನು ಪಡೆಕೊಂಡಂತ ಸಂದರ್ಭದಲ್ಲಿ ನನಗೆ ಗೊತ್ತಾಗಿರೋ ವಿಷಯ ಏನಂದ್ರೆ ಬಹಳ ಮುಖ್ಯವಾಗಿ ಎಲ್ಲರೂ ಅಷ್ಟೇನೆ ಯಾರೆಲ್ಲ ಮದುವೆಗೆ ಹೋಗಿದ್ದಾರೆ ಯಾರು ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ ಇಂತವರಲ್ಲೇ ಕರೋನಾ ಹೆಚ್ಚು ಕಂಡುಬರ್ತಾ ಇದೆ ಹಾಗಾಗಿ ದಯವಿಟ್ಟು ಮದುವೆಗಳನ್ನು ಅವಾಯ್ಡ್ ಮಾಡಿ ಮದುವೆ ಮಾಡಿ ನಮ್ಮ ಹಿರಿಯರನ್ನ ಕಳೆದುಕೊಳ್ಳೋದಕ್ಕಿಂತ ಮದುವೆಯನ್ನ ಸ್ವಲ್ಪ ಮುಂದೂಡಿದ್ರೆ ಒಳ್ಳೆಯದು ಅಂತ ನಾನು ಮನವಿ ಮಾಡ್ತೀನಿ ಹಾಗಾಗಿ ಮದುವೆ ನೆಪದಲ್ಲಿ ಇನ್ನು ಮೆಹಂದಿಯನ್ನ ಮಾಡ್ತಾ ಇರೋದು ಸಹ ಕಂಡುಬರ್ತದೆ ಅಂತವರ ಮೇಲೆ ಈಗಾಗಲೇ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡ್ತಾ ಇದ್ದೀವಿ ಇನ್ನು ಮುಂದೆ ಸಹ ಯಾರಾದರೂ ಈ ತರ ಮಾಡಿದ ಕಂಡು ಬಂದ್ರೆ ಅಲ್ಲಿ ಭಾಗವಹಿಸಿದವರ ಮೇಲೂ ಸಹ ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ಈ ಸಂದರ್ಭದಲ್ಲಿ ಸ್ವಲ್ಪ ಕಾರ್ಯಕ್ರಮಗಳನ್ನು ಕಡಿಮೆ ಮಾಡಿದ್ರೆ ಇನ್ನು 15 ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕರೋನಾ ನಿಯಂತ್ರಣ ಬರ್ತದೆ ಅಂತ ನಾನು ಆಶಾ ಭಾವನೆ ಇದೆ ಹಾಗಾಗಿ ನೀವೆಲ್ಲರೂ ಇದುವರೆಗೂ ಏನು ಅತ್ಯುತ್ತಮ ರೀತಿಯಲ್ಲಿ ಸಹಕರಿಸುತ್ತಿದ್ದೀರಿ ಇಡೀ ಜಿಲ್ಲೆಯ ಜನತೆ ಕೈ ಜೋಡಿಸ್ತಾ ಇದ್ದಾರೆ ಕರೋನಾ ನಿಯಂತ್ರಣದಲ್ಲಿ ನಿಮ್ಮೆಲ್ಲರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದ ಅರ್ಪಿಸ್ತೇನೆ ಇನ್ನು 15 ದಿವಸಗಳ ಕಾಲ ನಾವು ಸಂಯಮವನ್ನು ಮಾಡ್ಕೊಂಡ್ರೆ ಖಂಡಿತ ನಮ್ಮ ಮುಂದಿನ ಜೀವನ ಒಳ್ಳೆಯದಾಗ್ತದೆ ಮತ್ತೊಂದು ಲಾಕ್ ಡೌನ್ ವಿಸ್ತರಣೆಗೆ ನಾವೆಲ್ಲ ಹೋಗಬಾರದು ಹಾಗಾಗಿ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ನಿಮ್ಮೆಲ್ಲರಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಡಿ ಮತ್ತು ಆಯೋಜನೆ ಮಾಡಿದರೂ ಸಹ ಹೋಗುವಂತ ಪ್ರಯತ್ನವನ್ನು ಮಾಡೋದು ಬೇಡ ಅಂತ ಕೋರ್ತೇನೆ।